ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಪಮ ಆಗೇದ್. ನಾನು KLE ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ BEd ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ. ಇಂದು ನಾವು ಕನ್ನಡ ವಿಷಯದ 9ನೇ ತರಗತಿಯ ಗದ್ಯಪಾಠ 1 ಕನ್ನಡ ಮೌಲ್ವಿ ಅಧ್ಯಯನ ಮಾಡೋಣ. ಮೊದಲನೆಯದಾಗಿ ಲೇಖಕರ ಪರಿಚಯ. ಲೇಖಕರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಇವರು ಜುಲೈ 4 1904ರಲ್ಲಿ ಹಾಸನ ಜಿಲ್ಲೆಯ ಗೋರೂರಿನಲ್ಲಿ ಜನಿಸಿದರು. ಇವರ ಪ್ರಮುಖ ಕೃತಿಗಳು ಇಂತಿವೆ: ಗರುಡಗಂಬದ ದಾಸಯ್ಯ, ಮೆರವಣಿಗೆ, ನಮ್ಮ ಊರಿನ ರಸಿಕರು, ಹೇಮಾವತಿ, ಅಮೆರಿಕದಲ್ಲಿ ಗೋರೂರು. ಇದು ಅಯ್ಯಂಗಾರ್ ಅವರ ಪ್ರವಾಸ ಕಥನವಾಗಿದೆ. ಪ್ರಸ್ತುತ ಕನ್ನಡ ಮೌಲ್ವಿ ಎಂಬ ಗದ್ಯಪಾಠವನ್ನು ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಪಾಠದ ಆಶಯ: ಬಹು ಸಂಸ್ಕೃತಿಯ ಸರ್ವಧರ್ಮ ಸಮನ್ವಯದ ನಾಡಿನಲ್ಲಿ ಹಿಂದೂ ಮುಸ್ಲಿಂ ಏಕತೆ ಸಾರುವ ಹಲವು ನಿದರ್ಶನಗಳು ನಮ್ಮ ಮುಂದೆ ಇದೆ. ಈ ಪಾಠದಲ್ಲಿ ಕನ್ನಡ ಮೌಲ್ವಿಯೊಬ್ಬರು ಕುರಾನ್ ಧರ್ಮಗ್ರಂಥದೊಡನೆ ರಾಮಾಯಣ, ಕುಮಾರವ್ಯಾಸ ಭಾರತ, ಭಗವದ್ಗೀತೆ ಓದಿ ಗೌರವ ಕೊಡುತ್ತಾರೆ. ಎಲ್ಲ ಧರ್ಮಗ್ರಂಥಗಳು ಮನುಷ್ಯ ಒಳ್ಳೆಯವನಾಗಿರಬೇಕು ಎಂಬ ಉದಾತ್ತ ತತ್ವಗಳನ್ನು ಪ್ರತಿಪಾದಿಸುತ್ತವೆ. ಹಿಂದೂ ಮುಸ್ಲಿಮರ ನಡುವಿನ ಪರಸ್ಪರ ಪ್ರೀತಿ, ಸಹಕಾರ, ಸಹಬಾಳ್ವೆಯ ಮೌಲ್ಯಗಳ ವೃದ್ಧಿಯೇ ಈ ಪಾಠದ ಆಶಯವಾಗಿದೆ. ಕನ್ನಡ ಮೌಲ್ವಿ ಪ್ರವೇಶ. ಗದ್ಯ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಣ್ಣ ಕಥೆಯು ಒಂದು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಯಶವಂತ ಚಿತ್ತಾಲ, ಅನುಪಮ ನಿರಂಜನ್ ಹಾಗೂ ಸಾರಾ ಅಬೂಬಕರ್ ಇವರ ಕೊಡುಗೆ ಅಪಾರವಾಗಿದೆ. ಬದುಕು, ನೆಲ, ಜಲ, ಸಂಸ್ಕೃತಿ, ಧರ್ಮ, ಕ್ರೌರ್ಯ, ಶಾಂತಿ, ಪ್ರೀತಿ, ನಂಬಿಕೆ, ಮಾನವೀಯ ಮೌಲ್ಯ ಇವೆಲ್ಲ ಈ ಸಣ್ಣ ಕಥೆಗಳಿಗೆ ಕಥಾವಸ್ತುವಾಗಿದೆ. ಕನ್ನಡ ಮೌಲ್ವಿ. ಇಲ್ಲಿ ಮೌಲ್ವಿ ಎಂಬ ಪದವು ಮುಸ್ಲಿಂ ಗುರು ಎಂಬ ಅರ್ಥವನ್ನು ಸೂಚಿಸುತ್ತದೆ. ಒಮ್ಮೆ ಲೇಖಕರು ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದರು. ಆ ಬಸ್ಸಿನಲ್ಲಿ ಒಬ್ಬ ಮುಸಲ್ಮಾನನನ್ನು ಅವರು ಕಾಣುತ್ತಾರೆ. ಆ ಮುಸಲ್ಮಾನನ ಮುಖದಲ್ಲಿ ಒಳ್ಳೆ ಕಳೆ ಇತ್ತು. ಗಡ್ಡ ಪೂರ್ಣವಾಗಿ ಬೆಳ್ಳಗಾಗಿ ಶುದ್ಧಿ ಮಾಡಿದ ಹತ್ತಿಯ ತುಪ್ಪಳದಂತೆ ತೋರುತ್ತಿತ್ತು. ವಿಶಾಲವಾದ ಹಣೆ, ಗಂಭೀರವಾದ ಮುಖ, ಮಡಿಮಡಿ ಇಸ್ತ್ರಿ ಮಾಡಿದ್ದ ಬಿಳಿಯ ಶರಾಯಿ ಕೋಟು ಧರಿಸಿ ನೋಡಲು ತುಂಬ ಆಕರ್ಷಕವಾಗಿದ್ದರು. ಇವರು ಒಂದು ದೊಡ್ಡ ಪುಸ್ತಕವನ್ನು ಕೈಯಲ್ಲಿ ಹಿಡಿದಿದ್ದರು. ಆ ಪುಸ್ತಕವನ್ನು ನೋಡಿದ ಕೂಡಲೇ ಅದು ಕುಮಾರವ್ಯಾಸ ಭಾರತವಿರಬೇಕು ಎಂದು ಲೇಖಕರಿಗೆ ಅನಿಸಿತು. ಈ ಮೌಲ್ವಿಯ ಕೈಯಲ್ಲಿ ಕುಮಾರವ್ಯಾಸ ಭಾರತವೇಕೆ ಎಂಬ ಕುತೂಹಲ ಲೇಖಕರಿಗೆ ಉಂಟಾಯಿತು. ಇದನ್ನು ನೋಡಿದ ಲೇಖಕರಿಗೆ ತಮ್ಮ ಬಾಲ್ಯದಲ್ಲಿ ನಮ್ಮ ಹಳ್ಳಿಯಲ್ಲಿನ ಒಂದು ಯಕ್ಷಗಾನ ಕೃಷ್ಣನ ಪಾತ್ರ ನೆನಪಾಯಿತು. ಆ ಕೃಷ್ಣಧಾರಿಯ ವೇಷ, ವಾಕ್ಶುದ್ಧಿ ನೋಡಿ ವೈದಿಕ ಮನೆತನದ ವಯಸ್ಸಾದ ಸ್ತ್ರೀಯೂ ಸಹ ಮೈಮರೆತು ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಎಂದು ಕೈಮುಗಿದಳು. ಇದನ್ನು ನೋಡಿ ಅವರು, ಕೃಷ್ಣ ಪರಮಾತ್ಮನೆಲ್ಲೇ, ಇವನು ಹೊಸಕೆರೆಯ ಹುಸೇನ್ ಸಾಬಿ ಎಂದರು. ವೃದ್ಧೆ ಸುಮ್ಮನಿರಿ, ಹುಸೇನ್ ಸಾಬಿಯಂತೆ ಹುಸೇನ್ ಸಾಬಿ, ನಾನು ಕೈ ಮುಗಿದಿರುವುದು ಕೃಷ್ಣನಿಗೆ, ಇವನು ಯಾರಾದರೇನು ಎಂದಳು. ಕೊನೆಗೆ ಆ ಸಾಹೇಬನಿಗೆ ಅಂದಿನಿಂದ ಹುಸೇನ್ ಕೃಷ್ಣ ಎಂದು ಹೆಸರಿಸಲಾಗಿತ್ತು. ನಂತರ ಬಸ್ಸಿನಲ್ಲಿ ಲೇಖಕರು ಸಾಹೇಬರೊಟ್ಟಿಗೆ ಮಾತನ್ನು ಪ್ರಾರಂಭ ಮಾಡುತ್ತಾರೆ. ನಿಮಗೆ ಕನ್ನಡ ಬರುತ್ತದೆಯೇ ಅಂತ ಕೇಳುತ್ತಾರೆ. ಆಗ ಸಾಹೇಬರು, ಹೌದು, ನಾನು ಕನ್ನಡ ಕಲಿತದ್ದು 3ನೇ ತರಗತಿ, ಆದರೆ ಅದರಿಂದ ನನ್ನ 30 ವರ್ಷ ಜೀವನವನ್ನು ನಿಭಾಯಿಸಿಬಿಟ್ಟೆ. ನಿನ್ನೆ ನನಗೆ ನಿವೃತ್ತಿ ಆಯಿತು ಅಂತ ಹೇಳುತ್ತಾರೆ. ಆಗ ಲೇಖಕರು, ಯಾವ ಕೆಲಸದಿಂದ ನೀವು ನಿವೃತ್ತಿಯಾದಿರಿ ಅಂತ ಕೇಳುತ್ತಾರೆ. ಆಗ ಸಾಹೇಬರು, ಪ್ರೈಮರಿ ಶಾಲಾ ಉಪಾಧ್ಯಾಯ ವೃತ್ತಿಯಿಂದ. ಹಾಗಾದರೆ ನೀವು ಕನ್ನಡ ಉಪಾಧ್ಯಾಯರಾಗಿಯೋ ಅಥವಾ ಉರ್ದು ಉಪಾಧ್ಯಾಯರಾಗಿಯೋ? ಕನ್ನಡ ಉಪಾಧ್ಯಾಯನಾಗಿ. ಹಾಗಾದರೆ ಲೇಖಕರು ಕೇಳ್ತಾರೆ, ನಿಮಗೆ ಉರ್ದು ಬರುವುದಿಲ್ಲವೇ? ಸಾಹೇಬರು ಹೇಳ್ತಾರೆ, ನಾನು ಕಲಿತದ್ದು ಉರ್ದು, ಕಲಿಸಿದ್ದು ಕನ್ನಡ ಅಂತ ಹೇಳ್ತಾರೆ. ಲೇಖಕರು, ಭಾರತದ ಕತೆ ನಿಮಗೆ ಪೂರ್ತಿ ಒಪ್ಪುತ್ತದೆಯೇ?
ಇದು ನಿಮ್ಮ ಧರ್ಮ ನಂಬಿಕೆ ವಿರೋಧವಾದುದು ಅಲ್ಲವೇ ಅಂತ ಕೇಳುತ್ತಾರೆ. ಆಗ ಸಾಹೇಬರು, ಇದು ಧರ್ಮದ ಕತೆ, ಎಲ್ಲ ಮತಗಳನ್ನು ವ್ಯಾಸಂಗ ಮಾಡಬೇಕು, ಎಲ್ಲ ಮತಗಳು ಇರಬೇಕು, ಇಲ್ಲದಿದ್ದರೆ ಜಗತ್ತು ರಸಹೀನವಾಗುತ್ತದೆ. ಉದ್ಯಾನದಲ್ಲಿ ನಾನಾ ಬಗೆಯ ಹೂಗಳಿರಬೇಕು, ಒಂದೇ ಬಗೆಯ ಹೂಗಳಿದ್ದರೆ ಸ್ವಾರಸ್ಯವಿರುವುದಿಲ್ಲ, ಎಲ್ಲ ಮತಗಳಲ್ಲಿಯೂ ಉದಾತ್ತ ತತ್ವಗಳಿವೆ. ನಾನು ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಕುರಾನ್ ಎಲ್ಲವನ್ನೂ ಓದಿದ್ದೇನೆ. ಎಲ್ಲ ಹೇಳುವುದು ಒಂದೇ, ಮನುಷ್ಯ ಒಳ್ಳೆಯವನಾಗಿರಬೇಕು ಎಂದು. ನೀವು ಹೆಚ್ಚು ಪುಸ್ತಕಗಳನ್ನು ಓದುತ್ತೀರಾ, ಅದು ಕನ್ನಡ ಭಾಷೆಯಲ್ಲಿ ಅಂತ ಅನಿಸುತ್ತೆ ಅಂತ ಲೇಖಕರು ಹೇಳುತ್ತಾರೆ. ಆಗ ಸಾಹೇಬರು, ಹೌದು ಓದುತ್ತೇನೆ, ನಿತ್ಯ ಮಲಗುವುದಕ್ಕೆ ಮುಂಚೆ 2 ಗಂಟೆಯಾದರೂ ನಾನು ಓದಲೇಬೇಕು, ಇಲ್ಲವಾದರೆ ನನಗೆ ನಿದ್ರೆ ಬರುವುದಿಲ್ಲ ಎಂದರು. DVG ಯವರ ಉಮರನ ಹೊಸಗೆ ನನಗೆ ಬಾಯಿಗೆ ಬರುತ್ತದೆ ಎಂದು ಸಾಹೇಬರು ಲೇಖಕರಿಗೆ ಹೇಳಿದರು. ಈಗ ಸಾಹೇಬರು ಲೇಖಕರಿಗೆ ಕೇಳುತ್ತಾರೆ, ನಿಮ್ಮ ಊರು ಯಾವುದು ಅಂತ. ಆಗ ಲೇಖಕರು, ಹಾಸನದ ಒಂದು ಹಳ್ಳಿ ಎಂದರು. ಸಾಹೇಬರು, ನಾನು ಹಾಸನಕ್ಕೆ ಹೋಗಿದ್ದೇನೆ, ಯಾವ ಹಳ್ಳಿ? ಲೇಖಕರು ಹೇಳುತ್ತಾರೆ, ಗೋರೂರು. ಸಾಹೇಬರು, ನಾನು ಗೋರೂರಿಗೂ ಹೋಗಿದ್ದೇನೆ, ಆ ಗೋರೂರು ಸ್ವಾಮಿ ಅಯ್ಯಂಗಾರ್ ಇದ್ದಾರಲ್ಲ, ನಿಮಗೆ ಗೊತ್ತಾ? ಅವರು ಚೆನ್ನಾಗಿ ಕಥೆಯನ್ನು ಬರೆಯುತ್ತಾರೆ ಎಂದರು. ಲೇಖಕರು, ಹಾಗಾದರೆ ನೀವು ಗೋರೂರಿಗೆ ಹೋಗಿದ್ದಾಗ ಅವರನ್ನು ಭೇಟಿಯಾಗಿದ್ದೀರಾ ಎಂದರು. ಸಾಹೇಬರು, ಇಲ್ಲ, ನಾನು ಇತ್ತೀಚೆಗೆ ಅವರ ಪುಸ್ತಕಗಳನ್ನು ಓದಿದೆ, ನೋಡಬೇಕಾದ ಮನುಷ್ಯರು. ಲೇಖಕರು, ಅವರು ನಿಮ್ಮ ಎದುರಿಗೆ ಬಂದರೆ ಏನು ಮಾಡುತ್ತೀರಾ ಅಂತ ಕೇಳಿದರು. ಸಾಹೇಬರು, ಮಾಡುವುದೇನು, ಸಂತೋಷದಿಂದ ಒಮ್ಮೆ ತಬ್ಬಿಕೊಳ್ಳುತ್ತೇನೆ ಎಂದರು. ಲೇಖಕರು, ನೋಡಿ ಆ ಪ್ರಾಣಿ ನಾನೇ ಎಂದರು. ಸಾಹೇಬರು, ಇವತ್ತೇ ಸುದಿನ, ದೇವರ ದಯೆ, ನಾವಿಬ್ಬರೂ ಸೇರಿದೆವು, ಪುನಃ ಸೇರುವ ದಿನ ಯಾವಾಗ ಬರುತ್ತದೋ ಎಂದು. ಲೇಖಕರಿಗೆ ಹಿಂದಿನ ಜನ್ಮದಲ್ಲಿ ನನ್ನ ಮಿತ್ರರಾಗಿದ್ದವರು ಎಂಬ ಭಾವನೆಯು ಉಂಟಾಯಿತು. ಮುಂದಲ ಬಸ್ ನಿಲ್ದಾಣದಲ್ಲಿ ನನಗೆ ನಮಸ್ಕರಿಸಿ ಆ ಮುಸಲ್ಮಾನ ಹೊರಟರು. ಇದನ್ನು ನೋಡಿ ಲೇಖಕರಿಗೆ ಅವರ ಜೊತೆ ಪ್ರಯಾಣ ಮಾಡಿ ಬಂದ ಒಂದು ಸುಗಂಧ ಇದ್ದಕ್ಕಿದ್ದ ಹಾಗೆ ಮರೆಯಾದಂತೆ ಭಾಸವಾಯಿತು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.